ಪ್ರಮಾದ ಆಲಸ್ಯ ನಿದ್ರಾಭಿಹಿ ಇನ್ನು ಕೆಲವೊಮ್ಮೆ ದೇಹದ ಆಲಸ್ಯದ ಜೊತೆಗೆ ನಿದ್ದೆ ಕಾಡಲಿಕ್ಕೆ ಶುರುವಾಗುತ್ತೆ ವಸ್ತುತಃ ಪ್ರತಿಯೊಂದರಲ್ಲೂ ಒಂದು ಗುಣ ಇದೆ ಅದರಲ್ಲಿ ದೋಷವೂ ಇದೆ ಈ ವಾತಪೀತ ಕಫ ಇದ್ದ ಹಾಗೆ ಇದು ಮೂರೂ ದೇಹಕ್ಕೆ ಬೇಕು ಆದರೆ ಇದು ಮೂರೂ ದೇಹಕ್ಕೆ ಹೆಚ್ಚಾದರೆ ಅಥವಾ ಕಮ್ಮಿ ಆದರೆ ದೇಹಕ್ಕೆ ಅನ ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ ಕೃಷ್ಣ ಹೇಳಿದ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ ಮೂರು ಗುಣಗಳನ್ನು ಮೀರಿ ನಿಲ್ಲು ಅಂತ